ಶ್ರೀರಾಮ ಸಮರ್ಥ. ಆರು, ಜಗತ್ತಿನಲ್ಲಿ ಹಾಗೂ ವ್ಯವಹಾರದಲ್ಲಿ ನಾವು ದಡ್ಡರಾಗಿದ್ದರೂ ಏನೂ ಹಾನಿಯಿಲ್ಲ. ಭಗವಂತನ ಮಾರ್ಗದಲ್ಲಿ ಆ ದಡ್ಡತನದ್ದು ಉಪಯೋಗವೇ ಆಗುತ್ತದೆ. ನಾವು ದಡ್ಡರಾಗದ ಹೊರತು, ಅಂದರೆ ನಮ್ಮ ವಿದ್ಯೆ ಹಾಗೂ ದೊಡ್ಡಸ್ತಿಕೆಯನ್ನು ಮರೆಯದ ಹೊರತು ಪರಮಾರ್ಥ ಸಾಧಿಸುವುದಿಲ್ಲ. ಏಳು, ಶಾಂತಿಯು ಪರಮಾರ್ಥದ ಮೊದಲನೇ ಮೆಟ್ಟಿಲು ಆಗಿರುತ್ತದೆ. ಎಂಟು, ವ್ಯಾವಹಾರಿಕ ತಿಳುವಳಿಕೆ ಇದ್ದವನು ಪರಮಾರ್ಥದಲ್ಲಿ ತಿಳುವಳಿಕೆ ಇಲ್ಲದಂಥವನು. ಒಂಬತ್ತು, ಪರಮಾರ್ಥದಲ್ಲಿ ಹೊರಗಿನ ಐಶ್ವರ್ಯ ಎಷ್ಟು ಇರುತ್ತದೆ ಎಂಬುದಕ್ಕೆ ಮಹತ್ವವಿರದೆ ವೃತ್ತಿಯು ಸ್ಥಿರವಾಗಿರುವುದಕ್ಕೆ ಮಹತ್ವವಿರುತ್ತದೆ. ಹತ್ತು, ಒಬ್ಬನು ಇದ್ದಲಿಯ ಅಂಗಡಿ ತೆಗೆದನು ಹಾಗೂ ಇನ್ನೊಬ್ಬನು ಫೇಡೆಯ ಅಂಗಡಿ ತೆಗೆದನು. ಅಂಗಡಿ ಯಾವುದೇ ಇದ್ದರೂ ಕೊನೆಗೆ ಲಾಭವೆಷ್ಟು ಅನ್ನುವುದಕ್ಕೆ ಮಹತ್ವವಿರುತ್ತದೆ. ಅದರಂತೆ ಪ್ರಪಂಚದಲ್ಲಿ ಹೆಚ್ಚು ಕಡಿಮೆಗಳಿಗೆ ಪರಮಾರ್ಥದಲ್ಲಿ ಮಹತ್ವವಿರದೆ ನಮ್ಮ ವೃತ್ತಿಯು ಭಗವಂತನ ಕಡೆಗೆ ಎಷ್ಟು ಹತ್ತಿರುತ್ತದೆ ಎಂಬುದರ ಕಡೆಗೆ ಮಹತ್ವವಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.